ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಫೈನಲಿ ಅಪಲ್ ಕಂಪ್ನಿಯವರು ನೆಕ್ಸ್ಟ್ ಜನ್ರೇಷನ್ ಆಪರೇಟಿಂಗ್ ಸಿಸ್ಟಮ್ ಐ ಓ ಎಸ್ ಸೆವೆಂಟೀನ್ನ ರೋಲ್ಔಟ್ ಮಾಡಿದ್ದಾರೆ ತುಂಬ ಜನ ಈ ಒಂದು ಅಪ್ಡೇಟ್ಗೋಸ್ಕರ ವೇಟ್ ಮಾಡ್ತಾಯಿದ್ರು ಮೊನ್ನೆ ರಾತ್ರಿಯಿಂದ ರೋಲ್ಔಟ್ ಮಾಡಿದ್ದಾರೆ ನಾನು ಮೊನ್ನೆ ರಾತ್ರಿ ಮಾಡ್ಕೊಳ್ಲಿಲ್ಲ ನಿನ್ನೆ ಮಾಡಿಕೊಂಡು ಈ ಒಂದು ಫೀಚರ್ಸ್ನ ಟೆಸ್ಟ್ ಮಾಡಿದ್ದಾದಮೇಲೆ ಈ ಒಂದು ವೀಡಿಯೋ ಆದರೆ ಮಾಡ್ತಿದ್ದೀನಿ ಫಸ್ಟ್ ಈ ಒಂದು ಅಪ್ಡೇಟ್ ಯಾವ್ಯಾವ ಮೊಬೈಲ್ಸಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಐಫೋನ್ ಎ ಸಿ ಹಾಗೆ ಬಂದ್ಬಿಟ್ಟು ಐಫೋನ್ ಲೆವೆನ್ ಆದಮೇಲೆ ಯಾವ್ಯಾವ ಮೊಬೈಲ್ಸ್ ಲಾಂಚ್ ಆಯಿತೋ ಆ ಎಲ್ಲ ಮೊಬೈಲ್ಸ್ಗೂ ಕೂಡ ಈ ಒಂದು ಅಪ್ಡೇಟ್ ಆದರೆ ಬರುತ್ತೆ ಈ ಅಲ್ಲಿ ನಿಮ್ ಮೊಬೈಲ್ ಇಲ್ಲ ಅಂದ್ರೆ ನಾವೊಂದು ಗೆ ಈ ಒಂದು ಅಪ್ಡೇಟ್ ಆದ್ರೆ ಬರೋದಿಲ್ಲ ಈಗಾಗಲೇ ಎಲ್ಲ ಒಂದು ಅಪ್ಡೇಟ್ ಬಂದಿರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈ ಒಂದು ಅಪ್ಡೇಟ್ ಆದ್ರೆ ಬಂದಿರುತ್ತೆ ಹಾಗೆ ತುಂಬಾ ಜನ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ಕೇಳ್ತಾ ಇದ್ದೀರಾ ಸಿ ಸೆವೆಂಟೀನ್ ಅಪ್ಡೇಟ್ ಹೇಳಿ ಇವಾಗ ನಮ್ಮ ಮನೆಯಲ್ಲಿ ಎರಡು ಐಫೋನ್ ಇದೆ ಎರಡು ಐಫೋನ್ಗೂ ಕೂಡ ನಾವು ಸೆವೆಂಟೀನ್ ಅಪ್ಡೇಟ್ ಮಾಡಿದೀವಿ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಬಂದಿಲ್ಲ ಆದ್ರೆ ಇವಾಗ ಒಂದು ಹೊಸ ರಿಪೋರ್ಟ್ ವರದಿ ಬಂದಿದೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಐಫೋನ್ ತರ್ಟೀನ್ ಹಾಗೆ ಬಂದ್ಬಿಟ್ಟು ಅದಕ್ಕಿಂತ ಹಿಂದೆ ಇರೋ ಮೊಬೈಲ್ಸ್ ಅಲ್ಲಿ ಈ ಒಂದು ಅಪ್ಡೇಟ್ ಮಾಡಿದಾರೋ ಅವ್ರಿಗೆ ಕೂಡ ಬ್ಯಾಟರಿ ಡ್ರೈನ್ ಆದ್ರೆ ಸ್ಟಾರ್ಟ್ ಆಗಿದೆ ಬೇಗ ಬ್ಯಾಟ್ರಿ ಅನ್ನೋದು ಖಾಲಿ ಆಗ್ತಾ ಇರುತ್ತೆ ನಮ್ಮನೆ ಒನ್ ಟ್ವಲ್ ಇದೆ ಈ ಮೊಬೈಲ್ಗೂ ಕೂಡ ನಾವು ಐ ವೈಸ್ ಸೆವೆಂಟೀನ್ ಅಪ್ಡೇಟ್ ಮಾಡಿದೀವಿ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಆಗಿ ಯಾವ ರೀತಿ ವರ್ಕ್ ಆಗ್ತಾ ಇತ್ತು ಇವಾಗಲೂ ಕೂಡ ಅದೇ ರೀತಿ ವರ್ಕ್ ಆಗ್ತಾ ಇದೆ ಮೊಬೈಲ್ ಹೀಟ್ ಆಗೋದು ಬೇಗ ಬ್ಯಾಟ್ರಿ ಖಾಲಿ ಆಗೋದು ಸೊ ಈ ತರ ನಾವೇನು ಕೂಡ ನೋಟಿಸ್ ಆದ್ರೆ ಮಾಡಿಲ್ಲ ಒಂದು ಸ್ವಲ್ಪ ಜನ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ರೈಸ್ ಮಾಡಿದ್ದಾರೆ ನನಗ್ ಕೇಳಿದ್ರೆ ನಿನ್ನ ನೀವು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅಪ್ಡೇಟ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ ಈಗಾಗಲೇ ನಾವು ಅಪ್ಡೇಟ್ ಮಾಡಿದೀವಿ ಮತ್ತೆ ಏನು ಮಾಡಬೇಕು ಅಂದ್ರೆ ಎದುರ್ಕೊಂಡಾದ್ರೆ ಹೋಗಬೇಡಿ ಇದೇನು ಮೇಜರ್ ಅಪ್ಡೇಟ್ ಏನಲ್ಲ ಅಂದ್ರೆ ಮೇಜರ್ ಇಶ್ಯೂ ಏನ ಅಲ್ಲ ಆ ರೀತಿಯಾಗಿ ಏನಾದರೂ ನಿಮಗೆ ದೊಡ್ಡ ಶೋ ಇತ್ತು ಅಂದ್ರೆ ನಿಮಗೆ ಒಂದು ಅಪ್ಡೇಟ್ ಆದ್ರೆ ರಿಲೀಸ್ ಮಾಡ್ತಾರೆ ಈ ಒಂದು ವಿಡಿಯೋದಲ್ಲಿ ಐ ವೈಎಸ್ ಫೀಚರ್ಸ್ ಇಷ್ಟ ಆಯ್ತೋ ಆ ಒಂದು ಫೀಚರ್ಸ್ ನಿಮ್ ಜೊತೆ ನಾನು ಡಿಸ್ಕಸ್ ಆದ್ರೆ ಮಾಡ್ತೀನಿ ತುಂಬಾ ಫೀಚರ್ಸ್ ಇವರು ತಂದಿದ್ದಾರೆ ಅದರಲ್ಲಿ ಒಂದು ಸ್ವಲ್ಪ ನಮಗೆ ಮಟ್ಟಿಗೆ ಯೂಸ್ ಆಗೋದಿಲ್ಲ ಇವಾಗ ಡೈಲಿ ಡೇ ಲೈಫ್ ಅಲ್ಲಿ ಯಾವ ಯಾವ ಫೀಚರ್ಸ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರೆಲ್ಲ ಐಫೋನ್ಸ್ ಯೂಸ್ ಮಾಡ್ತಿದ್ದೀರಲ್ಲ ಅವರಿಗೆ ಈ ವಿಡಿಯೋ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡೋದಿಕ್ಕೆ ಆದ್ರೆ ಟ್ರೈ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಟ್ರೈ ಮಾಡಿ ಒಂದ್ಸಲ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ನನಗೊಂದು ಬೂಸ್ಟ್ ಇರುತ್ತೆ ತುಂಬಾ ಜನ ವಿಡಿಯೋ ನೋಡ್ತಿದ್ದೀರಾ ಆದ್ರೆ ಸ್ವಲ್ಪ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂತಿದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ ವಿಡಿಯೋ ಆದ್ರೆ ಸ್ಟಾರ್ಟ್ ಈ ಒಂದು ಅಪ್ಡೇಟ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನನಗೆ ಅನಿಸುತ್ತಂ ಐಫೋನ್ ಯಾರು ಯೂಸ್ ಮಾಡ್ತಿರ್ತೀರ ಅವ್ರಿಗೆಲ್ಲ ಕೂಡ ಗೊತ್ತೇ ಇರುತ್ತೆ ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೆಟ್ಟಿಂಗ್ಸ್ ಓಪನ್ ಮಾಡಿ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಜನರಲ್ ಅಂತ ಹೇಳ್ಬಿಟ್ಟು ಇರುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಇರುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡಿ ಈಗಾಗಲೇ ನೀವು ಐ ಸೆವೆಂಟೀನ್ ಅಪ್ಡೇಟ್ ಅಂದ್ರೆ ಈ ರೀತಿಯಾಗಿ ಬರುತ್ತೆ ಅಪ್ ಟು ಡೇಟ್ ಅಂತ ಹೇಳ್ಬಿಟ್ಟು ಬರುತ್ತೆ ಮೇಲ್ಗಡೆ ಅಂತ ಹೇಳಿ ಇರುತ್ತೆ ನೀವು ಇನ್ನ ಐ ಸೆವೆಂಟೀನ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಕೆಳಗಡೆ ನಿಮಗೆ ಅಪ್ಗ್ರೇಡ್ ಟು ಐ ಸೆವೆಂಟೀನ್ ಅಂತ ಹೇಳ್ಬಿಟ್ಟು ಇರುತ್ತೆ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿ ಇನ್ಸ್ಟಾಲ್ ಆದ್ರೆ ಮಾಡ್ಕೋಬಹುದು ಆಟೋಮೆಟಿಕ್ ಆಗಿ ನಿಮಗೆ ಇನ್ಸ್ಟಾಲ್ ಆದ್ರೆ ಆಗುತ್ತೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆದ್ರೆ ಹಾಗೋದಿಲ್ಲ ಇನ್ನೊಂದು ನಾನು ನಿಮಗೆ ಏನು ಹೇಳ್ತೀನಿ ಅಂದ್ರೆ ನೀವು ಅಪ್ಡೇಟ್ ಮಾಡ್ಕೋಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಇರಬೇಕು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಇತ್ತು ಅಂದರೆ ಅಪ್ಡೇಟ್ ಆಗೋದಿಲ್ಲ ಆದಷ್ಟು ಫಿಫ್ಟಿ ಪರ್ಸೆಂಟ್ ಮೇಲೆ ನೋಡ್ಕೊಳ್ಳಿ ಅಪ್ಡೇಟ್ ಆಗಬೇಕಾದ್ರೆ ಆದಷ್ಟು ನಿಮ್ಮ ಮೊಬೈಲ್ನ ಚಾರ್ಜ್ ಮಾಡಿ ರೀಸನ್ ಏನು ಅಂದ್ರೆ ಚಾರ್ಜಿಂಗಲ್ಲಿ ಇತ್ತು ಅಂದ್ರೆ ತುಂಬಾ ಬೇಗ ನಿಮಗೆ ಅಪ್ಡೇಟ್ ಆದರೆ ಆಗುತ್ತೆ ಸಲ ಏನಾಗುತ್ತೆ ಅಂದ್ರೆ ಅಪ್ಡೇಟ್ ಆಗಬೇಕಾದ್ರೆ ಮೊಬೈಲ್ ಹೀಟ್ ಆಗುತ್ತೆ ಮೊಬೈಲ್ ಹೀಟ್ ಆಗಬೇಕಾದ್ರೆ ತುಂಬಾ ಬೇಗ ನಮಗೆ ಬ್ಯಾಟ್ರಿ ಅನ್ನೋದು ಖಾಲಿ ಆಗುತ್ತೆ ಆ ರೀತಿಯಾಗಿ ಆಗಬಾರ್ದು ಅಂದ್ರೆ ಆದಷ್ಟು ನೀವು ಚಾರ್ಜ್ ಮಾಡಿ ಚಾರ್ಜ್ ಮಾಡಿಬಿಟ್ಟು ನೀವೇನಾದ್ರೂ ಅಪ್ಡೇಟ್ ಮಾಡಿದೀರ ತುಂಬಾ ಬೇಗ ಅಪ್ಡೇಟ್ ಆಗುತ್ತೆ ಹಾಗೆ ಬಂದ್ಬಿಟ್ಟು ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ತಲೆಲಿ ಇಟ್ಕೊಳ್ಳಿ ಅಪ್ಡೇಟ್ ಮಾಡ್ಕೋಬೇಕಾರೆ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದು ನನಗೆ ಪರ್ಸನಲಿ ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಐಒಎಸ್ಟೀನ್ ವಾಲ್ಪೇಪರ್ ನಾವು ಕಸ್ಟಮೈಸ್ ಆದ್ರೆ ಮಾಡ್ಕೋಬೋದಿತ್ತು ಆ ಥರ ಒಂದು ಫೀಚರ್ ಆದ್ರೆ ಕೊಟ್ಟಿದ್ರು ಈ ಸಲ ನೀವು ಕಾಂಟ್ಯಾಕ್ಟ್ಸ್ ಕಸ್ಟಮೈಸ್ ಆದ್ರೆ ಮಾಡ್ಕೋಬೋದು ನಿಮಗೆ ಇಷ್ಟ ಬಂದಂಗೆ ಕಾಂಟ್ಯಾಕ್ಟ್ಸ್ ನ ನೀವು ಕಸ್ಟಮೈಸ್ ಆದ್ರೆ ಮಾಡಬಹುದು ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ ತುಂಬಾನೇ ಸಿಂಪಲ್ ಫಸ್ಟ್ ನೀವು ಕಾಲಿಗೆ ಹೋಗಿ ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸಂದೀಪ್ ಶೆಟ್ಟಿ ಅಂತ ಕಾಣಿಸ್ತಾ ಇದ್ದಲ್ಲ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಹೆಸರು ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದೀರಾ ಅಂದ್ರೆ ಮೇಲ್ಗಡೆ ಎಡಿಟ್ ಅಂತ ಹೇಳ್ಬಿಟ್ಟು ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ನೊಂದ್ಸಲ ಎಡಿಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಒಂದು ಫೋಟೋನ ಆ್ಯಡ್ ಮಾಡಿ ಅಂತ ಹೇಳುತ್ತೆ ಆ ಫೋಟೋನ ನೀವು ಆ್ಯಡ್ ಮಾಡಿ ಕಸ್ಟಮೈಸ್ ಅಂತ ಕೊಟ್ಟಿದ್ದೀರಾ ಅಂದ್ರೆ ಪೋಸ್ಟರ್ ಅಂತ ಹೇಳ್ಬಿಟ್ಟು ಬರುತ್ತೆ ಯಾವುದಾದ್ರೂ ಒಂದು ಫೋಟೋನ ನೀವು ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ದಾದ್ಮೇಲೆ ನೀವು ಹೆಂಗ್ ಬೇಕೋ ಹಾಗೆ ಕಸ್ಟಮೈಸ್ ಆದ್ರೆ ಮಾಡ್ಕೋಬೋದು ಮೇಲ್ಗಡೆ ನಿಮಗೆ ಸಂದೀಪ್ ಅಂತ ಕಾಣಿಸ್ತಾ ಇದ್ದಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಒಂದು ನಾಲ್ಕು ಫಾಂಟ್ಸ್ ಆದ್ರೆ ಇದೆ ಆ ಒಂದು ಫೋನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ನಿಮಗೆ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಬಂದ್ಬಿಟ್ಟು ತಿಕ್ನೆಸ್ ಇರುತ್ತೆ ಜಸ್ಟ್ ನೀವು ಈ ರೀತಿಯಾಗಿ ಅಂದಿದ್ದೀರಾ ಸಾಕು ನಿಮಗೆ ತಿಕ್ನೆಸ್ ಅನ್ನೋದು ಕಮ್ಮಿ ಆಗಿ ಬಂದ್ಬಿಟ್ಟು ಜಾಸ್ತಿ ಆಗ್ತಾ ಇರುತ್ತೆ ಕೆಳಗಡೆ ನಿಮಗೆ ಕಲರ್ ಇರುತ್ತೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಒಂದು ಕಲರ್ ಅಲ್ಲಿ ಮೇಲ್ಗಡೆ ನಿಮಗೆ ನೇಮ್ ಅನ್ನೋದು ಚೇಂಜ್ ಆಗುತ್ತೆ ಆ ಫೋಟೋಗೆ ಯಾವ ಕಲರ್ ಸೂಟ್ ಆಗುತ್ತೋ ನಾವೊಂದು ಕಲರ್ನ ನೀವು ಸೆಟ್ ಮಾಡ್ಕೊಳ್ಳಿ ಸೊ ನಾನೊಂದು ಸೆಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಆಗಿದ್ದಾದ್ಮೇಲೆ ಇದು ನಿಮಗೆ ಓಕೆ ಅನ್ನಿಸ್ತು ಅಂದ್ರೆ ಮೇಲ್ಗಡೆ ಡನ್ ಅಂತ ಹೇಳ್ಬಿಟ್ಟು ಇರುತ್ತೆ ಡನ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ ಇವಾಗ ನೀವೇನೆಲ್ಲ ಕಸ್ಟಮೈಸ್ ಮಾಡಿದ್ರೋ ಅದು ಸೇವ್ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಯಾರಾದರೂ ಫೋನ್ ಮಾಡಿದ್ರೆ ಇಲ್ಲ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ಸ್ನ ಬೇರೆ ಯಾರಿಗಾದರೂ ಶೇರ್ ಮಾಡಿದ್ರೆ ಇವಾಗ ನೀವು ಯಾವ ರೀತಿ ಡಿಸೈನ್ ಮಾಡಿರ್ತೀರೋದ್ರೆ ಅದೇ ಡಿಸೈನ್ ಅದು ಬೇರೆ ಮೊಬೈಲ್ಗೂ ಕೂಡ ಹೋಗುತ್ತೆ ಅದನ್ನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಇವಾಗ ನಾನು ನಿಮಗೆ ಹೇಳಿದ್ದು ಬಂದ್ಬಿಟ್ಟು ಜಸ್ಟ್ ನಿಮ್ಮ ಫೋಟೋನ ಯಾವ ರೀತಿ ಕಸ್ಟಮೈಸ್ ಮಾಡ್ಕೋಬೇಕು ಅಂತೇಳಿ ಆ ರೀತಿಯಾಗಿ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಎಷ್ಟು ನಂಬರ್ ಇರುತ್ತೋ ಅಷ್ಟು ನಂಬರ್ನೂ ಕೂಡ ನೀವು ಇದೇ ರೀತಿ ಕಸ್ಟಮೈಸ್ ಆದರೆ ಮಾಡ್ಕೋಬೋದು ಇದೊಂದು ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಯಾರಾದರೂ ಕಾಲ್ ಮಾಡಿದಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇನ್ನು ಎರಡನೇದು ನೋಡಿಕೊಂಡ್ರೆ ಐ ಓ ಎಸ್ ಎ ಯಾವುದಾದ್ರೂ ಒಂದು ಫೀಚರ ಚೆನ್ನಾಗಿದೆಯಾ ಅಂದರೆ ಅದು ನೇಮ್ ಡ್ರಾಪ್ ಅಂತಲೇ ಹೇಳ್ಬೋದು ಈ ಸಲ ಅಪ್ಡೇಟಲ್ಲಿ ಇದೆ ಹೈಲೈಟ್ ಏನು ಬ್ರೋ ಇದು ನೇಮ್ ಡ್ರಾಪ್ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ ಇವಾಗ ನಾನು ಐಫೋನ್ ಯೂಸ್ ಮಾಡ್ತಿದ್ದೀನಿ ಇವಾಗ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಏನು ನಿನ್ನ ನಂಬರ್ ಕೊಡೋ ಅಂದರೆ ಅವನು ಆಂಡ್ರಾಯ್ಡ್ ಯೂಸರ್ ಆಗಿದ್ದರೆ ನಾನು ನಂಬರ್ ಹೇಳಬೇಕಾಗುತ್ತೆ ಅವ್ನಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅವನು ಸೇವ್ ಮಾಡ್ಕೊತಾನೆ ಇಲ್ಲ ಅವನು ಕೂಡ ಐಫೋನೇ ಯೂಸ್ ಮಾಡ್ತಿದ್ದಾನೆ ಅದು ಕೂಡ ಐ ಸಿ ಸೆವೆಂಟೀನ್ ಮೇಲೆ ರನ್ ಆಗ್ತಿದೆ ಅಂದರೆ ಜಸ್ಟ್ ಅವ್ನು ಐಫೋನ್ ತಗೊಂಡು ಈ ರೀತಿಯಾಗಿ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಒಂದು ಫೋನ್ ಮೇಲೆ ಒಂದು ಫೋನ್ ಇಟ್ಟಿದ್ದೀರಾ ಅಂದರೆ ನಿಮಗೆ ನೇಮ್ ಅನ್ನೋದು ಡ್ರಾಪ್ ಆಗುತ್ತೆ ನಿಮ್ಮ ಕಾಂಟ್ಯಾಕ್ಟು ಅವನಿಗೆ ಶೇರ್ ಆಗುತ್ತೆ ಅವ್ನ ಕಾಂಟ್ಯಾಕ್ಟ್ ನಿಮಗೆ ಬರುತ್ತೆ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ನಿಮಗೆ ಹೇಳೋದ್ನಲ್ಲ ಯಾವ ರೀತಿ ಕಾಂಟ್ಯಾಕ್ಟ್ನ ಕಸ್ಟಮೈಸ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ನೀವು ತುಂಬಾ ಚೆನ್ನಾಗಿ ಕಸ್ಟಮೈಸ್ ಮಾಡ್ಕೊಂಡಿದ್ದೀರಾ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದೀರಾ ಅಂದ್ರೆ ನೀವು ಯಾರಿಗಾದರೂ ಈ ಒಂದು ಕಾಂಟ್ಯಾಕ್ಟ್ ಶೇರ್ ಮಾಡಬೇಕಾದ್ರೆ ಅವ್ರ ಮೊಬೈಲ್ಗೆ ಅದೇ ರೀತಿ ಹೋಗುತ್ತೆ ನೀವು ಯಾವಾಗ ಅವನಿಗೆ ಕಾಲ್ ಅವ್ನ ಬ್ಯಾನರ್ ಅನ್ನೋದು ಈ ರೀತಿಯಾಗಿ ಆದರೆ ಬರ್ತಾ ಇರುತ್ತೆ ನೋಡೋದಕ್ಕೆ ತುಂಬಾ ಕೂಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಒಂದು ಫೋಟೋನ ಚೇಂಜ್ ಮಾಡಿದ್ರೆ ಅವ್ನ ಮೊಬೈಲ್ ಅಲ್ಲೂ ಕೂಡ ಆಟೋಮೆಟಿಕ್ ಆಗಿ ಫೋಟೋ ಆದ್ರೆ ಚೇಂಜ್ ಆಗುತ್ತೆ ಆ ರೀತಿಯಾಗಿ ಸಿಂಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಫೀಚರ್ ಪರ್ಸ್ನಲಿ ನನಗೆ ತುಂಬಾನೇ ಇಷ್ಟ ಆಯಿತು ಇವಾಗ ನಿಮ್ಮ ಮನೆಯಲ್ಲಿ ಎರಡು ಐಫೋನ್ ಇತ್ತು ಅಂದ್ರೆ ಒಂದ್ಸಲ ಟ್ರೈ ಮಾಡಿ ಫೀಲ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಮನೆಯಲ್ಲಿ ಎರಡು ಐಫೋನ್ ಇಲ್ಲ ಅಂದ್ರೆ ನೀವು ಕಾಲೇಜಲ್ಲಿ ನಿಮ್ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಇನ್ನೊಂದು ಐಫೋನ್ ಇರುತ್ತಲ್ಲ ನೆಕ್ಸ್ಟ್ ಟೈಮ್ ನೀವು ಏನಾದ್ರೂ ಹೊರಗಡೆ ಹೋದಾಗ ಒಂದ್ಸಲ ಇದನ್ನ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಒಳ್ಳೆ ಫೀಲ್ ಅಂತಾನೆ ಹೇಳ್ಬೋದು ಇನ್ನ ಮೂರನೇದು ನೋಡ್ಕೊಂಡ್ರೆ ಈ ಒಂದು ಫೀಚರ್ಗೋಸ್ಕರ ಗೋಸ್ಕರ ಅತ್ತತ್ರ ನಾನು ಒಂದು ವರ್ಷದಿಂದ ವೈಟ್ ಮಾಡ್ತಿದ್ದೀನಿ ಅಂತಾನೆ ಹೇಳ್ಬೋದು ಯಾವ್ದಪ್ಪ ಅದು ಫೀಚರ್ ಅಂದ್ರೆ ಇವಾಗ ನೀವು ಕಾಂಟ್ಯಾಕ್ಸ್ ಹೋಗಿದೀರ ಅಂದ್ರೆ ನಿಮಗೆ ರೀಸೆಂಟ್ ಅಂತ ಇರುತ್ತೆ ಈ ರೀಸೆಂಟ್ ಅಲ್ಲಿ ಏನಿರುತ್ತೆ ನೀವು ಯಾರ್ಯಾರಿಗೆಲ್ಲ ಕಾಲ್ ಮಾಡಿದಿರ ಯಾರ್ಯಾರೆಲ್ಲ ನಿಮಗೆ ಕಾಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹಿಸ್ಟ್ರಿ ಆದ್ರೆ ಇರುತ್ತೆ ಇಷ್ಟು ದಿವಸ ಹೆಂಗೆ ಅಂದ್ರೆ ಮ್ಯಾಕ್ಸಿಮಮ್ ನಿಮಗೆ ಮೂವತ್ತರಿಂದ ಐವತ್ತು ಕಾಂಟ್ಯಾಕ್ಸ್ ಮಾತ್ರ ಇತ್ತು ಅದಕ್ಕಿಂತ ಜಾಸ್ತಿ ಇರ್ತಾ ಇರಲಿಲ್ಲ ನಮಗೆ ಒಂದು ಸ್ವಲ್ಪ ಹಳೆ ಕಾಂಟ್ಯಾಕ್ಟ್ಸ್ ಬೇಕು ಅಂದ್ರೆ ಅದು ತುಂಬಾ ಕಷ್ಟ ಸಿಗ್ತಾನೆ ಇರಲಿಲ್ಲ ಇವಾಗ ನಿಮಗೆ ಇಷ್ಟೆಲ್ಲ ಕಷ್ಟ ಆದ್ರೆ ಇಲ್ಲ ಜಸ್ಟ್ ನೀವು ಈ ರೀತಿಯಾಗಿ ಸ್ಕ್ರೋಲ್ ಮಾಡಿದೀರಾ ಅಂದ್ರೆ ನೀವು ಎಷ್ಟು ಸ್ಕ್ರೋಲ್ ಮಾಡ್ತಿರೋ ಅಷ್ಟು ವರ್ಗೂ ಆದ್ರೆ ಬರುತ್ತೆ ಇವಾಗ ನಿಮಗೆ ಲಿಮಿಟ್ ಅನ್ನೋದಿಲ್ಲ ಅನ್ಲಿಮಿಟೆಡ್ ಆದ್ರೆ ಕೊಟ್ಟಿದ್ದಾರೆ ಯಾರ್ಯಾರೆಲ್ಲ ನಿಮಗೆ ಕಾಲ್ಸ್ ಮಾಡಿದ್ದಾರೆ ನೀವು ಯಾರ್ಯಾರಿಗೆಲ್ಲ ಕಾಲ್ ಮಾಡಿದ್ದೀರಾ ಆ ಎಲ್ಲ ಹಿಸ್ಟ್ರಿನೂ ಕೂಡ ಇಲ್ಲ ಆದ್ರೆ ಇರುತ್ತೆ ಇದೊಂದು ಅಪ್ಡೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ನಾನು ಹೇಳೋ ಫೀಚರ್ ಅಲ್ಟಿಮೇಟಲ್ಲಿ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಯಾವ್ದಪ್ಪ ಅದು ಫೀಚರ್ ಅಂದ್ರೆ ಸ್ಕ್ರೀನ್ ಡಿಸ್ಟೆನ್ಸ್ ಅಂತೇಳಿ ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ ಇವಾಗ ನಮ್ಗೆಲ್ಲರಿಗೂ ಎಲ್ಲರಿಗೂ ಕೂಡ ಒಂದು ನಾಲೆಡ್ಜ್ ಇರೋದಿಲ್ಲ ಮೊಬೈಲ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡು ನಾವು ಯೂಸ್ ಮಾಡಬೇಕು ಅಂತೇಳಿ ಸಲ ಇಲ್ಲಿ ಇಟ್ಕೊಂತೀವಿ ಒಂದೊಂದು ಸಲ ಇಲ್ಲಿ ಇಟ್ಕೊಂತೀವಿ ಇನ್ನ ಒಂದು ಸ್ವಲ್ಪ ಜನ ಅಂತೂ ಆ ಕಣ್ಣಿಗೂ ಹಾಗೆ ಬಂದ್ಬಿಟ್ಟು ಮೊಬೈಲ್ಗೂ ಡಿಸ್ಟೆನ್ಸ್ ಇರೋದಿಲ್ಲ ಅಷ್ಟು ಹತ್ರ ಇಟ್ಕೊಂಡು ಯೂಸ್ ಮಾಡ್ತಿರ್ತಾರೆ ಅದು ತುಂಬ ಡೇಂಜರ್ ಅಂತಲೇ ಹೇಳ್ಬೋದು ಕಣ್ಣಿಗೆ ತುಂಬಾನೇ ಹೊಡ್ತಾ ಬೀಳ್ತಿರುತ್ತೆ ನೀವು ಒಂದು ಫೀಚರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅಂದರೆ ಜಸ್ಟ್ ನೀವು ಸೆಟ್ಟಿಂಗ್ಸಿಗೆ ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ ಸ್ಕ್ರೀನ್ ಟೈಮ್ ಅಂತ ಇರುತ್ತೆ ಸ್ಕ್ರೀನ್ ನಲ್ಲಿ ನೀವು ಟ್ಯಾಪ್ ಮಾಡಿ ಕೆಳಗಡೆ ಹೋಗಿದೀರ ಅಂದರೆ ಸ್ಕ್ರೀನ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಬರುತ್ತೆ ಎಲ್ಲ ನೀವು ಕಂಟಿನ್ಯೂ ಕ್ಲಿಕ್ ಮಾಡಿದಾದ್ಮೇಲೆ ಮೇಲ್ಗಡೆ ಆನ್ ಮಾಡಿ ಆನ್ ಮಾಡಿದೀರ ಅಂದರೆ ನೆಕ್ಸ್ಟ್ ಟೈಮ್ ಇಂದ ಏನಾಗುತ್ತೆ ಅಂದರೆ ಇದಕ್ಕೊಂದು ಲಿಮಿಟ್ ಇರುತ್ತೆ ನಿಮ್ಮ ಮೊಬೈಲ್ ಅನ್ನೋದು ಯಾವಾಗ ಇಲ್ಲಿ ಹತ್ರ ಬರುತ್ತೋ ಆವಾಗ ನಿಮಗೊಂದು ನೋಟಿಫಿಕೇಶನ್ ಆದರೆ ಬರುತ್ತೆ ಆದಷ್ಟು ನಿಮ್ಮ ಮೊಬೈಲ್ನ ಒಂದು ಸ್ವಲ್ಪ ದೂರ ಅಂತ ಅಂತೇಳಿ ಅಲ್ಲಿವರೆಗೂ ನೀವು ಮೊಬೈಲ್ನ ಯೂಸ್ ಮಾಡೋದಕ್ಕಾದ್ರೆ ಹಾಗಾದಿಲ್ಲ ಒಂದು ಸ್ವಲ್ಪ ನೀವು ದೂರ ತಗೊಂಡೋಗ ತಕ್ಷಣ ಆಟೋಮೆಟಿಕ್ ಆಗಿ ಇದು ಅನ್ಲಾಕ್ ಆಗುತ್ತೆ ಈ ಫೀಚರ್ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಯಾಕಂದ್ರೆ ತುಂಬ ಜನಕ್ಕೆ ಇದು ಯೂಸ್ ಆಗುತ್ತೆ ಇವಾಗ ಒಂದು ಸ್ವಲ್ಪ ಜನ ಹೆಂಗೆ ಅಂದರೆ ಆದಷ್ಟು ಒಂದು ಸ್ವಲ್ಪ ಮೊಬೈಲ್ನ ದೂರ ಇಟ್ಕೊಂಡೇ ಯೂಸ್ ಮಾಡ್ತಾರೆ ನಿನ್ನ ಒಂದು ಸ್ವಲ್ಪ ಜನ ಹೆಂಗೆ ಅಂದರೆ ಮೊಬೈಲ್ನ ಫುಲ್ ಹತ್ರ ಇಟ್ಕೊಂಡಿರ್ತಾರೆ ಅದು ತುಂಬಾ ಡೇಂಜರ್ ಈ ಫೀಚರ್ನ ನೀವು ಆನ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಕಣ್ಣು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೋಡ್ಕೊಂಡ್ರೆ ವೀಡಿಯೋ ಕಾಲಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಮೇಜರ್ ಆಗಿನೇ ಚೇಂಜಸ್ ಮಾಡಿದ್ದಾರೆ ಫೇಸ್ ಟೈಮ್ ಅಲ್ಲಿ ನಾನು ಯಾರ ಜೊತೆ ವಿಡಿಯೋ ಕಾಲ್ ಮಾತಾಡ್ಬೇಕಾದ್ರೆ ನಾನು ಥಮ್ಸ್ ಅಪ್ ಸಿಂಬಲ್ ತೋರಿಸಿದೀನಿ ಅಂದ್ರೆ ಆಟೋಮೆಟಿಕ್ ಆಗಿ ತಮ್ಸ್ ಅಪ್ ಎಮೋಜಿ ಅನ್ನೋದು ಜನರೇಟ್ ಆಗುತ್ತೆ ಹಾರ್ಟ್ ಸಿಂಬಲ್ ತೋರಿಸಿದ್ರೆ ಹಾರ್ಟ್ ಸಿಂಬಲ್ ಜನರೇಟ್ ಆಗುತ್ತೆ ಈ ರೀತಿಯಾಗಿ ನೀವೇನ್ ಇಂಟರಾಕ್ಷನ್ ಮಾಡ್ತಿರೋ ಅದಕ್ಕೆ ಸಂಬಂಧಪಟ್ಟ ಎಮೋಜಿ ಅನ್ನೋದು ಆಟೋಮೆಟಿಕ್ ಆಗಿ ಇಲ್ಲಿ ಜನರೇಟ್ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಮಾತಾಡ್ಬೇಕಾದ್ರೆ ತುಂಬಾ ಒಳ್ಳೆ ಕನೆಕ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದು ಇದೊಂದು ಮೇಜರ್ ಆಗಿ ಚೇಂಜ್ ಮಾಡಿದ್ದಾರೆ ಇದು ನನಗೆ ತುಂಬಾ ಇಷ್ಟ ಆಯ್ತು ನೀವೊಂದು ಫೀಚರ್ ಎಲ್ಲ ಮೊಬೈಲ್ ಕೂಡ ವರ್ಕ್ ಆಗೋದಿಲ್ಲ ಓನ್ಲಿ ಐಫೋನ್ ಟು ಐಫೋನ್ ಐಒಎಸ್ ಡಿವೈಸಸ್ ಮೇಲೆ ಯಾವ ಯಾವ್ದು ರನ್ ಆಗಿರುತ್ತೋ ನಾವೊಂದು ಎಸ್ ಡಿವೈಸಸ್ ಅಲ್ಲಿ ಮಾತ್ರ ಈ ಒಂದು ಫೀಚರ್ ವರ್ಕ್ ಆಗುತ್ತೆ ಆಂಡ್ರಾಯ್ಡ್ ಅಲ್ಲಿ ಇದು ವರ್ಕ್ ಆಗೋದಿಲ್ಲ ನೀವು ಯಾವಾಗ ಐಫೋನ್ ಟು ಐಫೋನ್ ನೀವು ವಿಡಿಯೋ ಕಾಲ್ ಮಾಡ್ತಿರಲ್ಲ ಆವಾಗಷ್ಟೇ ಈ ಒಂದು ಫೀಚರ್ ವರ್ಕ್ ಆಗುತ್ತೆ ನೆಕ್ಸ್ಟ್ ನೋಡ್ಕೊಂಡ್ರೆ ಸ್ಟ್ಯಾಂಡ್ ಬೈ ಈ ಒಂದು ಫೀಚರ್ ತುಂಬಾ ವೆರೈಟಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಈ ಒಂದು ಫೀಚರ್ ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ನೈಟ್ ಟೈಮ್ ಯೂಸ್ ಆಗುತ್ತೆ ನೀವು ಮಲಗಬೇಕಾದ್ರೆ ಡು ನಾಟ್ ಡಿಸ್ಟರ್ಬ್ ಆನ್ ಮಾಡಿಕೊಂಡು ಮೊಬೈಲ್ ನ ಈ ರೀತಿಯಾಗಿ ಲ್ಯಾಂಡ್ಸ್ಕೇಪ್ ಮಾಡಬೇಕು ಹಾಗೆ ಬಂದ್ಬಿಟ್ಟು ಚಾರ್ಜ್ ಮಾಡಿ ಚಾರ್ಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ನಿಮಗೆ ಈ ರೀತಿಯಾಗಿ ಆದರೆ ಬರುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು ಅಲ್ಲಿ ನಿಮಗೆ ಟೈಮ್ ಬರುತ್ತೆ ಹಾಗೆ ಬಂದ್ಬಿಟ್ಟು ವಿಜೆಟ್ಸ್ ಓಪನ್ ಆಗುತ್ತೆ ಮ್ಯಾಪ್ ಇರುತ್ತೆ ಹಾಗೆ ಬಂದ್ಬಿಟ್ಟು ವೆದರ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಸಿಗುತ್ತೆ ಹಾಗೆ ಬಂದ್ಬಿಟ್ಟು ನಿಮಗೆ ನ್ಯೂಸ್ ಕೂಡ ಬರ್ತಾ ಇರುತ್ತೆ ಈ ರೀತಿಯಾಗಿ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನಾನು ನಿಮಗೇನು ಹೇಳ್ತೀನಿ ಅಂದ್ರೆ ಇದನ್ನು ಆನ್ ಮಾಡ್ಕೋಬೇಡಿ ರೀಸನ್ ಏನು ಅಂದರೆ ನಿಮಗೆ ಬ್ಯಾಟ್ರಿನೂ ಕೂಡ ಲೈಫ್ ಕಮ್ಮಿ ಆಗುತ್ತೆ ಹಾಗೆ ಬಂದ್ಬಿಟ್ಟು ಡಿಸ್ಪ್ಲೇಗೆ ಸಂಬಂಧಪಟ್ಟ ಲೈಫ್ ಏನಿರುತ್ತಲ್ಲ ಆ ಲೈಫು ಕೂಡ ಕಮ್ಮಿ ಆಗುತ್ತೆ ರಾತ್ರಿ ಎಲ್ಲ ಆನ್ ಆಗಿರತ್ತಲ್ಲ ಅವಾಗ ನಿಮಗೆ ಡಿಸ್ಪ್ಲೇ ಹಾಗೆ ಬಂದ್ಬಿಟ್ಟು ಬ್ಯಾಟ್ರಿ ಅನ್ನೋದು ತುಂಬ ಮಟ್ಟಿಗೆ ಕನ್ಸ್ಯೂಮ್ ಆದ್ರೆ ಆಗ್ತಾ ಇರುತ್ತೆ ಬೇಗ ಮೊಬೈಲ್ ಕೂಡ ಹಾಳಾಗುತ್ತೆ ನಾವು ವರ್ಷ ವರ್ಷ ಹೊಸ ಮೊಬೈಲ್ ತಗೊಂತೀವಿ ಬ್ರೋ ಅಂದ್ರೆ ಆವಾಗ ಇದನ್ನ ಯೂಸ್ ಮಾಡ್ಕೊಳ್ಳಿ ಬೇಡ ಅಂತ ಹೇಳೋದಿಲ್ಲ ನಾವು ತುಂಬಾ ಮಟ್ಟಿಗೆ ಮೊಬೈಲ್ ಏನು ಹೊಸ ತಗೊಳ್ಳೋದಿಲ್ಲ ತುಂಬಾ ನಾವು ಚೇಂಜ್ ಮಾಡೋದಿಲ್ಲ ಇರೋ ಮೊಬೈಲ್ ನ ಚೆನ್ನಾಗಿ ನೋಡ್ಕೊಂತೀವಿ ಅಂದ್ರೆ ಆವಾಗ ಇದನ್ನ ಆನ್ ಮಾಡ್ಕೊಳ್ಳೋದಕ್ಕೆ ಆದ್ರೆ ಹೋಗ್ಬೇಡಿ ಟ್ರೈ ಮಾಡೋದಾದ್ರೆ ಒಂದ್ಸಲ ಟ್ರೈ ಮಾಡಿ ಯಾವ್ದೇ ರೀತಿ ತೊಂದರೆ ಇಲ್ಲ ಆದ್ರೆ ತುಂಬಾ ಮಟ್ಟಿಗೆ ಯೂಸ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ ನೆಕ್ಸ್ಟ್ ನೋಡ್ಕೊಂಡ್ರೆ ಪರ್ಸನಲ್ ವಾಯ್ಸ್ ಈ ಫೀಚರ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಏನಪ್ಪ ಇದು ಪರ್ಸನಲ್ ವಾಯ್ಸ್ ಅಂದ್ರೆ ಇವಾಗ ನಾರ್ಮಲ್ ಆಗಿ ನಾವು ವಾಯ್ಸ್ ಅಸಿಸ್ಟೆಂಟ್ ಯೂಸ್ ಮಾಡ್ಕೊಂತ ಇರ್ತೀವಿ ಸಿರಿನ ನಾವು ಯೂಸ್ ಇರ್ತೀವಿ ನಮಗೆ ಒಂದು ರೋಬೋಟ್ ವಾಯ್ಸ್ ಆದರೆ ಇರುತ್ತೆ ಅದೇನಾದರೂ ನಮಗೆ ಎಕ್ಸ್ಪ್ಲೇನ್ ಮಾಡ್ತಿತ್ತು ಅಂದರೆ ಒಂದು ರೀತಿ ನಮಗೆ ಜನರಲ್ ವಾಯ್ಸ್ ತರ ಇರೋದಿಲ್ಲ ಒಂದು ರೋಬೋಟ್ ಮಾತಾಡೋ ರೀತಿ ಆದರೆ ಇರುತ್ತೆ ಇವಾಗ ನಿಮ್ಮ ವಾಯ್ಸ್ನ ನೀವೇ ಸೆಟ್ ಮಾಡ್ಕೋಬೋದು ಯಾವ ರೀತಿ ಅಂದರೆ ಜಸ್ಟ್ ಸೆಟ್ಟಿಂಗ್ಸ್ ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಅಸೆಸಿಬಿಲಿಟಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ರೀತಿಯಾಗಿ ಸ್ಕ್ರೋಲ್ ಮಾಡಿದೀರಾ ಅಂದ್ರೆ ಕೆಳಗಡೆ ನಿಮಗೆ ಪರ್ಸನಲ್ ವಾಯ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ನಿಮಗೆ ಎ ಪರ್ಸನಲ್ ವಾಯ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದೀರಾ ಅಂದ್ರೆ ನಿಮಗೆ ಒಂದು ಸ್ವಲ್ಪ ಪ್ಯಾರಾಗ್ರಾಫ್ ಅನ್ನೋದು ಬರುತ್ತೆ ಒನ್ ಫಿಫ್ಟಿ ಕ್ಯಾರೆಕ್ಟರ್ಸ್ ಓದಿ ಅಂತ ಹೇಳ್ಬಿಟ್ಟು ಹೇಳುತ್ತೆ ಅಲ್ಲಿ ನಿಮಗೆ ಏನೇನೆಲ್ಲ ಡಿಸ್ಪ್ಲೇ ಆಗುತ್ತೋ ಅದನ್ನ ನೀವು ಓದಬೇಕಾಗುತ್ತೆ ಇವಾಗ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಲ್ಲ ಅದೇನೇನೆಲ್ಲ ಪ್ಯಾರಾಗ್ರಾಫ್ ಕೊಡುತ್ತಾ ಅದನ್ನ ನೀವು ಓದಿದೀರಾ ಅಂದ್ರೆ ಒಂದು ಸ್ವಲ್ಪ ಓದ್ಕೊಂಡಿದ್ದಾದ್ಮೇಲೆ ಅದು ಅನಲೈಸ್ ಮಾಡ್ಕೊಳ್ಳುತ್ತೆ ನಿಮ್ ವಾಯ್ಸ್ ಯಾವ ರೀತಿ ಇದೆ ನೀವು ಯಾವ ರೀತಿ ಸ್ಪೀಕ್ ಮಾಡ್ತೀರಾ ಯಾವ ರೀತಿ ಮಾತಾಡ್ತೀರಾ ಎಲ್ಲೆಲ್ಲಿ ವಾಯ್ಸ್ ಕಮ್ಮಿ ಆಗುತ್ತೆ ಎಲ್ಲೆಲ್ಲಿ ವಾಯ್ಸ್ ರೈಸ್ ಆಗುತ್ತೆ ಇದೆಲ್ಲನೂ ಕೂಡ ಅನಾಲಿಸಿಸ್ ಮಾಡಿದ್ದಾದ್ಮೇಲೆ ಒಂದು ವಾಯ್ಸ್ನ ಇದು ಕ್ರಿಯೇಟ್ ಮಾಡುತ್ತೆ ಆ ವಾಯ್ಸ್ ನಿಮ್ ವಾಯ್ಸ್ ಥರನೇ ಇರುತ್ತೆ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಕ್ವಶನ್ ಕೇಳಿದೀರಾ ಅಂದ್ರೆ ನಿಮ್ಮ ವಾಯ್ಸ್ ಅಲ್ಲೇ ನಿಮಗೆ ಆನ್ಸರ್ ಆದ್ರೆ ಮಾಡುತ್ತೆ ಈ ಒಂದು ಫೀಚರ್ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು ನಾರ್ಮಲ್ ಆಗಿ ಒಂದು ರೋಬೋಟ್ ವಾಯ್ಸ್ ನಾವು ಕೇಳೋ ಿಂತ ಈ ತರ ನಮ್ ವಾಯ್ಸ ಇತ್ತು ಅಂದ್ರೆ ಅದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಐ ವಯಸ್ ಸೆವೆಂಟೀನ್ ಅಲ್ಲಿ ನನಗೆ ಪರ್ಸನಲಿ ಇಷ್ಟ ಆಗಿರೋ ಫೀಚರ್ಸ್ ಅಂತಾನೆ ಹೇಳ್ಬೋದು ಇನ್ನ ತುಂಬಾ ಫೀಚರ್ಸ್ ಇದೆ ಆ ಒಂದು ಫೀಚರ್ಸ್ ನಮಗೆ ತುಂಬ ಮಟ್ಟಿಗೆ ಯೂಸ್ ಆಗೋದಿಲ್ಲ ಆ ಫೀಚರ್ಸ್ ಬಗ್ಗೆನೂ ಕೂಡ ಹೇಳ್ಬೇಕು ಅಂದ್ರೆ ವೀಡಿಯೋ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ನಿಮಗೂ ಕೂಡ ಅಷ್ಟು ಇಂಟ್ರೆಸ್ಟ್ ಆದ್ರೆ ಇರೋದಿಲ್ಲ ಅದಕ್ಕೋಸ್ಕರ ಮೇನ್ ಮೇನ್ ಪಾಯಿಂಟ್ಸ್ ಬಂದ್ಬಿಟ್ಟು ಮೇನ್ ಮೇನ್ ಫೀಚರ್ಸ್ ಏನಿರುತ್ತಲ್ಲ ಆ ಒಂದು ಫೀಚರ್ಸ್ ನ ಪಿಕ್ ಮಾಡಿಬಿಟ್ಟು ಈ ಒಂದು ಫೀಚರ್ಸ್ ನನಗೆ ಇಷ್ಟ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಈ ಎಲ್ಲಾ ಫೀಚರ್ನ ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಇದುವರೆಗೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ ಅಲ್ಲಿವರೆಗೂ ಬಾಯ್ ಬಾಯ್